ತಾಜಾ ಸುದ್ದಿಗಾಗಿ ಮಹಾನ್ ಕರೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಿವನೇರಿ ಸೌಹಾರ್ದ ಸಂಸ್ಥೆಗೆ 21 ಲಕ್ಷ ನಿವ್ವಳ ಲಾಭ, ಸಂಸ್ಥಾಪಕ ಆರ್ಜಿ ಡೊಮ್ನೆ ಮಾಹಿತಿ. ಬೇಡಿಕೆಯಾಳದ ಶಿವನೇರಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯು 31 ಮಾರ್ಚ್ 2021 21,21,934 ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಆರ್ಜಿ ಡೊಮ್ನೆ ತಿಳಿಸಿದ್ದಾರೆ. ಅವರು ಸೋಮವಾರ ಏಪ್ರಿಲ್ 25 ರಂದು ಸಂಸ್ಥೆಯ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಾ, ಸಂಸ್ಥೆಯು 1,084 ಸದಸ್ಯರನ್ನು ಹೊಂದಿದ್ದು 13,85,750 ರೂಪಾಯಿ ಬಂಡವಾಳ ಹೊಂದಿದೆ. 1,31,741,000 ನಿಧಿ ಹೊಂದಿದ್ದು 8,56,73,239 ರೂಪಾಯಿ ಠೇವಣಿ ಹೊಂದಿದೆ. 3,71,48,487 ರೂಪಾಯಿ ಹೂಡಿಕೆ ಮಾಡಿದೆ. ಅಲ್ಲದೆ 5,93,38,420 ರೂಪಾಯಿ ಸಾಲ ವಿತರಿಸಿದ್ದು 10,67,28,338 ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. ಸಂಸ್ಥೆಯು 36,03,24,836 ರೂಪಾಯಿ ವ್ಯವಹಾರ ಹೊಂದಿದ್ದು ಸಾಲ ವಸೂಲಾತಿಯು 95%ರಷ್ಟಿದೆ ಎಂದು ಗುತ್ತಿಳಿಸಿದರು. ಸಂಸ್ಥೆಯ ಉಪಾಧ್ಯಕ್ಷ ಚಂದ್ರಕಾಂತ್ ಚೌಹಾಣ್, ನಿರ್ದೇಶಕರಾದ ಇಸ್ಮಾಯಿಲ್ ಮುಲ್ಲಾ, ಸುಧಾಕರ್ ಚೌಗ್ಲೆ, ಮಾಧವರಾವ್ ಇನಾಮದಾರ್, ಸಂಭಾಜಿ ಮಾಳಿ, ಅಣ್ಣಪ್ಪ ಕೋರೆ, ಸುಹಾಸ್ ಡೊಮ್ನೆ, ಶಾಂತಿನಾಥ್ ಸಿಂಧೆ, ಸಿದ್ದಪ್ಪ ಡಂಗ್, ಕವೀಂದ್ರ ಯಾದವ್, ಸೌ ಲತಾ ಮಲಗೊಂಡ ಪಾಟೀಲ್, ಸೌ ಸಾರಿಕಾ ಸತೀಶ್ ಮೋರೆ ಸೇರಿದಂತೆ ಸುರೇಶ್ ಸುತಾರ್, ಪ್ರವೀಣ್ ಚೌಗ್ಲೆ, ಚಿದಾನಂದ್ ಕುಮಾರ್, ಪಿಟ್ಟಲ್ ಸಾಂಗಾನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯ ವ್ಯವಸ್ಥಾಪಕ ಸಂಜಯ್ ಬಲಿಂಗೆ ಇವರು ಅಡಾವೆ ಓದಿ ವಂದಿಸಿದರು. ಮಹಾನ್ ಕಾರ್ ನ್ಯೂಸ್ಗಾಗಿ ಬೇಡಿಕೆಯಿಂದ ಕೃಷ್ಣ ಅಡಿಗೆ.